ಏ ಚರ್ಚಿ, ನಾಳೆ ಎಂತ ಮಾಡುದ? ಏನು ತಾರೀಕು? 8ನೇ ತಾರೀಕು. 8ನೇ ತಾರೀಕು ಟ್ರೈಲರ್ ಬಿಡುತ್ತೆ, ಊರು ತುಂಬ ಹೇಳ್ಕೊಂಡು ಬಂದಿ. ಎಂತ ಒಂದು ಟ್ರೈಲರ್ ಸ್ಕ್ರಿಪ್ಟ್ ಸರ್ ರೆಡಿ ಇಲ್ಲ. ಫಿಲ್ಮ್ ಸ್ಕ್ರಿಪ್ಟ್ ಬಿಡಿ, ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟ್ ಬಿಡಿ. ನಾವು ಅದು ಯಾವ ನಂಬಿಕೆ ಅಂತ ನಮಗೆ? ಯಾವ ಗ್ಯಾರಂಟಿ ಮೇಲೆ ಹೇಳಿತ್ತ? ನನಗಂತೂ ಗೊತ್ತಿಲ್ಲ. ಅದರಲ್ಲೂ ಮತ್ತೆ ಶಿವರಾತ್ರಿ, ನವರಾತ್ರಿ, ಈಗ ನಮ್ಮ ಶಾರ್ಟ್ ಫಿಲ್ಮ್ ಜನ ಒಪ್ಕೋಬೇಕು ಅಂತ ಮಾಡೋದಲ್ಲ. ಜನ ಒಪ್ಕೋಬೇಕು ಅಂತ ಮಾಡ್ತಿದ್ರು, ನಾವು ಮಾಡಿ ನಾವ್ ಇಟ್ಕಂಬಕಾತಿಲ್ಲ. ಅದನ್ನ ಅವರಿಗೆ ತೋರಿಸ್ಲೇಬೇಕಂತ, ಅವ್ರದನ್ನ ಕಾಣಿಕೆ ಅವರಿಗೋಸ್ಕರನೇ ಮಾಡ್ಕೆ ಆಗ್ತ. ನಾವು ಶಾರ್ಟ್ ಫಿಲ್ಮ್ ನಮಗೋಸ್ಕರ ಅಲ್ಲೇ ನಮ್ಮ ಮಾಡೋದು, ಯಾವನಿಗೋಸ್ಕರ ಹಿಂಗೆ ಮಾಡೋಕ್ಕೆ? ಹೌದು ಸರ್, ನೀವು ಹೇಳೋದು ಕರೆಕ್ಟ್. ಅಂದರೆ ನಮಗೋಸ್ಕರ ಮಾಡ್ರು, ನಾವು ಮಾಡಿ ಇಟ್ಕೊಂಬ ಹತ್ತಿಲ್ಲಲ್ಲ ಸರ್. ಈಗ ಯಾರೋ ಒಬ್ರಿಗೆ ತೋರಿಸ್ತೆ, ಅವನು ನಮ್ಗೆ ವೀಕ್ಷಕ, ಅವ್ನು ನಮ್ಗೆ ನೋಡಿ ಹೇಳ್ಬೇಕು ನೀವು ಇಂಥದ್ದು ಮಾಡ್ರಿ, ಯಾರೂ ಕಾಮ್ ಬತ್ತಿಲ್ಲ ಮಾರೆ, ಬೇರೆ ಅಂತವ್ರು ಚೇಂಜ್ ಮಾಡಿ, ಅವನದೊಂದು ಅಭಿಪ್ರಾಯ ನಮ್ಗೆ ಹೇಳ್ಕಲ್ಲ. ಅಂದರೆ ಈಗ ಯಾರನ್ನೂ ಮೆಚ್ಚೋಕೆ ನಾವು ಶಾರ್ಟ್ ಫಿಲ್ಮ್ ಮಾಡ್ದಂಗೆ ಆಗ್ತದಲ್ಲ. ಅದಂದರೆ ನಮ್ಮ ಶಾರ್ಟ್ ಫಿಲ್ಮು ಯಾರು ಮೆಚ್ಚೋದಕ್ಕೆ ಎಂತಕ್ಕೆ ಮಾಡೋದು ಯಾರನ್ನೋ? ಲೆಕ್ಕದಲ್ಲಿ ಕಾಮ್ ಕೋರ ಬದುಕುದಕ್ಕೆ ಅಲ್ಲ ಸರ್, ಇನ್ನೊಬ್ರು ಮೆಚ್ಚುಕ್ಕೆ ಬದುಕೋದು ಮತ್ತೆ. ಅಂದರೆ ನನ್ನ ಡಿಸಿಷನ್ ಅಂತ ಹೇಳಿದ್ರೆ ನಮ್ಮ ಇಷ್ಟ, ನಮ್ಮ ಮನ್ಸು ಹೆಂಗೆ ಹೇಳುತ್ತೋ ಹಾಗೆ ಮಾಡ್ಕೊಂಡು ಹೋಗೋದೇ ಬೆಟರ್ ಅಂತ ನಾ ಅಂತೇನೆ. ಮನ್ಸು ಹೇಳುತ್ತೆ ನಾನು ಅದೇ ಹೇಳಿದೆ, ಎಲ್ಲ ಸರಿ ಮನ್ಸು ಹೇಳೋದನ್ನೇ ಕೇಳ್ಕತ್ತೆ. ಕೆಲವು ಸರಿ ಬುದ್ಧಿ ಹೇಳದ್ ಮಾತನ್ನು ಕೇಳ್ಕತ್ತೆ ಅಲ್ಲ ಅಂತ ಹೌದು. ಅಂದರೆ ತುಂಬ ಜನ ಶಾರ್ಟ್ ಫಿಲ್ಮ್ ಮಾಡಿದ್ರು, ಒಬ್ಬೊಬ್ಬರದ್ದು ಒಂಥರ ಡಿಫ್ರೆಂಟ್ ಸ್ಟೈಲ್ ಆಗಿದೆ. ಅಂದರೆ ನಾವು ಅದನ್ನೇ ಕಾಪಿ ಹೊಡ್ಕೊಂಡು ನಾವು ಶಾರ್ಟ್ ಫಿಲ್ಮ್ ಮಾಡೋದು. ಅವರದನ್ನೇ ಕಾಪಿ ಹೊಡ್ಕೊಂಡು ಅಂತ ಈಗ ಯಾವುದೇ ಕಮರ್ಷಿಯಲ್ ಆಗಿ ಮಾಡಲಿ ಅಥವಾ ಯಾವ್ದಾದ್ರು ಬೇರೆ ಡೀಪ್ ಕಂಟೆಂಟ್ ಇಟ್ಕೊಂಡು ಮಾಡಲಿ, ಇಬ್ರದ್ದು ಏಮ್ ಅಂತ ನಾವು ಮಾಡೋ ಶಾರ್ಟ್ ಫಿಲ್ಮ್ ಜನರಿಗೆ ರೀಚ್ ಆಯ್ತು ಅಷ್ಟು. ಕರೆಕ್ಟ್, ನೋಡ್ಬೇಕು. ಯಾರೋ ಒಂದು ಸಾಧಾರಣ ದಾರಿಲಿ ಹೋಗಿ, ನಾವು ಅದಕ್ಕಿಂತ ಬೇರೆ ದಾರಿಲಿ ಹೋಪ್ಪ ಅಂತ ನಾನು ಹೇಳುದು ಅಷ್ಟೇ. ಕರೆಕ್ಟ್, ಹೌದು. ಈಗ ನಾಳೆ ಅಂತ ನಾಳೆ ಟ್ರೈಲರ್ ನಾನು ಎಂಥದ್ದು ತಲೆ ಓಡ್ತೇನೆ ಇಲ್ಲ ಸರ್. ಏತಿಗೆ ನಾವು ಬಿಡ್ತೇವೆ ಅಂತ ಹೇಳಿಬಿಟ್ಟಾಗಿದ್ದಿಲ್ಲ, ಆಚಿ ಬಿಡ್ತೇವೆ ನಾವು. ನಮ್ದಂತೆ ನಮ್ಮ ಕ್ಯಾಮ್ರಾಮೇನಿಗೆ ಏನಾದ್ರು ತಲೆ ಬಿಟ್ಟಿರ್ತಾರೆ ಅವರಿಗೆ, ಏನೂ ಇಲ್ಲ. ಒಂದು ಡಿಸ್ಕಸನ್ ಇಲ್ಲ, ಕೂತ್ಕೋಬೇಕು ಕೂತಿದ್ದ ಮಾತಾಡ್ತಿದ್ರಲ್ಲ ಅದನ್ನೇ ವಿಡಿಯೋ ಮಾಡಿದೆ. ಅದನ್ನ ಅದನ್ನೇ ಟ್ರೈಲರ್ ಇಡುವ ಹಾಗತ್ತೆ. ಮರಲ ಯಾರು ನೋಡ್ತಾರ ನೋಡಿ ಮಾರ, ನೀವು ಸ್ವಲ್ಪ ನೋಡಿ.